ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಡಾಕ್ಯುಮೆಂಟ್ ವೆರಿಫಿಕೇಷನ್, ಎಲಿಜಿಬಲ್ ಮತ್ತು ನಾನ್ ಎಲಿಜಿಬಲ್ ಬಗ್ಗೆ ಮಾಹಿತಿ ಎಲ್ಲ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಹೊಸಬ್ದಾಗಿರೋ ಸಬ್ಸ್ಕ್ರೈಬ್ ಅನ್ನು ಸಬ್ಸ್ಕ್ರೈಬ್ ಆಗ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಬೋದು. ಇಲ್ಲಿ ವಿದ್ಯಾರ್ಥಿಗಳಿಗೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದ ನಂತರ ಇಲ್ಲಿ ಕೆ ಅವರು ಎಲಿಜಿಬಿಲಿಟಿ ಲಿಸ್ಟ್ ಬಿಡೋಕೆ ಸಾಧ್ಯತೆ ಇದೆ. ಅಲ್ಲಿ ನಿಮಗೆ ಯಾರೆಲ್ಲ ಎಲಿಜಿಬಲ್ ಯಾರೆಲ್ಲ ನಾನ್ ಎಲಿಜಿಬಲ್ ಅಂತ ಚೆಕ್ಔಟ್ ಮಾಡೋಕ್ಕಾಗುತ್ತೆ. ಅವರು ಕೆ ಅವರು ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿ ಗೊತ್ತಾಗುತ್ತೆ, ನಿಮ್ಮದು ಏನೇನು ಮೇಜರ್ ಇಶ್ಯೂ ಆಗಿದೆ, ಏನೇನು ಪ್ರಾಬ್ಲಮ್ ಆಗಿದೆ, ಎಲ್ಲೆಲ್ಲಿ ವೆರಿಫಿಕೇಷನ್ ಆಗಿಲ್ಲ ಅಂತ. ಬಟ್ ಇಲ್ಲಿ ಆಫ್ಲೈನಲ್ಲಿ ಹಂಗಲ್ಲ, ಅಲ್ಲೇ ಆಫ್ಲೈನಲ್ಲಿ ಡೈರೆಕ್ಟ್ ಆಗೋದು, ಅಲ್ಲೇ ನಮಗೆ ಅವರಿಗೆ ಮಾಹಿತಿ ಗೊತ್ತಾಗೋದು ಈ ರೀತಿ ಅಂತ ಕರೆಕ್ಟ್ ಮಾಡ್ಕೊಂಬನಿ ಅಂತ ಹೇಳಿದ್ರು. ಮಾರನೇ ದಿನ ಬಂದು ನೀವು ಕರೆಕ್ಟ್ ಮಾಡಿ ಎಂಟ್ರಿ ಮಾಡಿದ ನಂತರ ವೆರಿಫಿಕೇಷನ್ ಕಂಪ್ಲೀಟ್ ಆಗೋದು. ಬಟ್ ಇಲ್ಲಿ ಆನ್ಲೈನ್ ಇರೋ ಕಾರಣ ಇಲ್ಲಿ ಬಿ ಅವರು ಅಪ್ಡೇಟ್ ಮಾಡ್ತಾರೆ, ಅಲ್ಲಿ ಕೆ ಅವರು ವೆರಿಫೈ ಮಾಡ್ತಾರೆ. ಇಷ್ಟೆಲ್ಲ ಪ್ರೊಸೀಜರ್ಗಳು ಇರ್ತವೆ. ಆನ್ಲೈನ್ ನೋಡಿದರೆ ಸ್ವಲ್ಪ ಮತ್ತೆ ಲಿಸ್ಟ್ನ ಬಿಡ್ಬೋದು. ಅದೇ ರೀತಿ ಹೇಗೆ ಆರ್ ಡಿ ನಂಬರ್ನ ಬಿಟ್ಟಿದ್ದಾರೆ, ಮತ್ತೆ ವಾಟ್ಸ್ಆ್ಯಪ್ ಎಡಿಟ್ ಮಾಡೋಕ್ಕೆ, ಸ್ಟೇಟಸ್ ಚೆಕ್ ಮಾಡೋಕ್ಕೆ, ಅದೇ ರೀತಿ ಉಳಿದ ಡಾಕ್ಯುಮೆಂಟ್ಸ್ಗಳೆಲ್ಲದು ಬಿಡುವ ಸಾಧ್ಯತೆ ಇದೆ. ನಂತರ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಿಟ್ಟು ಫೈನಲಿ ಎಂಡ್ ಆದಾಗ, ಅಂದರೆ ಎಲ್ಲ ಮುಗಿದ ನಂತರ ಲಾಸ್ಟ್ ಟೈಮ್ಗೆ ನಿಮಗೆ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ನಂತರ ನಿಮಗೆ ಒಂದು ಮಾಹಿತಿ ಗೊತ್ತಾಗುತ್ತೆ ವೆರಿಫಿಕೇಷನ್ ಹೇಗಾಗಿದೆ ಅಂತ. ಆಗ ನಿಮಗೆ ವೆರಿಫಿಕೇಷನ್ ಕಂಪ್ಲೀಟ್ ಆಗಿದೆ ಅನ್ಸುತ್ತೆ. ಪ್ರಾಬಬಲಿ ಇದು ಲಾಂಗ್ ಗ್ಯಾಪ್ ಹತ್ರ 3 ಟು 4 ವೀಕ್ಸ್ ಆಗ್ಬೋದು ಅಂದ್ಕೊಳ್ತೀನಿ. ಅದು ಸೆಪ್ಟೆಂಬರ್ ಎಂಡ್ವರೆಗೂ ಹೋಗ್ಬೋದು ಅನಿಸಿಕೆ, ಗೊತ್ತಿಲ್ಲ ಏನಾಗುತ್ತೆ ಅಂತ. ನಂತರ ನಿಮಗೆ ಲಿಂಕ್ನ ಆಕ್ಟಿವೇಟ್ ಮಾಡೋ ಸಾಧ್ಯತೆ ಇದೆ. ಆ ಲಿಂಕ್ ಮೂಲಕ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಅನ್ನೋ ಡೌನ್ಲೋಡ್ ಮಾಡ್ಕೋಬೇಕು. ನಂತರ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಮತ್ತು ಸೀಕ್ರೆಟ್ ಕೀ ಕೂಡ ಇರ್ತದೆ. ಆ ಸೀಕ್ರೆಟ್ ಕೀ ಮೂಲಕ ನೀವು ಲಾಗಿನ್ ಆಗಿ ನೆಕ್ಸ್ಟ್ ಕಾಲೇಜ್ನ ಪ್ರತಿಜ್ಞೆ ಮಾಡ್ಕೋಬೇಕು. ಈಗ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡ್ಕೊಳ್ಳಿ, ಅದೇ ರೀತಿ ಕಾಲೇಜ್ನಲ್ಲಿ ಲಿಸ್ಟ್ ಕೂಡ ಮಾಡ್ಕೊಳ್ಳಿ, ಯಾವ್ಯಾವ ಟಾಪ್ ಕಾಲೇಜಸ್ ಏನೇನು ಅಂತ. ಬೇಕಾದರೆ ಕಮೆಂಟ್ ಮಾಡಿ ಲಿಸ್ಟ್ ಆಫ್ ಕಾಲೇಜ್ಗಳು ಯಾವಿದ್ದಾವೆ ಅದ್ರ ಬಗ್ಗೆ ಕೂಡ ಬೇಕಾದರೆ ವಿಡಿಯೋ ಕೂಡ ಮಾಡ್ತೀನಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.